नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरयत्। महागणपतियन्नु महासरस्वतियन्नु सद्गुरुगळन्नु नावु दिननित्यवु मनसिनल्लि प्रार्थने माडिकोळ्ळबेकु। प्रार्थने माडिकोंडु नम्म ई श्रेष्ठतेगे अवरेल्लरू कूड कारणरागुत्तारे एंबंत विचारदल्लि अवरिगे कृतज्ञतेयन्नु नावु दिननित्यवु सल्लिसुत्तिरबेकु। हागे मनुष्य ಧರ್ಮಯುತವಾಗಿರಬೇಕು। ನಮಗೆ ಪ್ರತಿಯೊಂದು ನಾವು ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಅಥವಾ ಯಾರೇ ಶ್ರೇಷ್ಠರಾದವರು ಹೇಳಿದಾಗ ಮನುಷ್ಯನಾದವನು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಸಾಧಿಸಬೇಕು ಅಂತ, ಅಂದರೆ ಅವನು ಮೋಕ್ಷವನ್ನು ಪಡೆಯುವುದಕ್ಕೆ ಧರ್ಮ ಅಂತ ಹೇಳುವಂಥದ್ದು ಮೂಲ ಆಗ್ತದೆ। ಧರ್ಮದಿಂದ ಧನವನ್ನು ಸಂಚಯನ ಮಾಡಿ ಅವುಗಳಿಂದ ಕಾಮನೆಗಳನ್ನು ಪೂರೈಸಿಕೊಂಡಾಗ ಅವುಗಳಲ್ಲಿ ಯಾವುದೇ ರೀತಿಯಾದಂತಹ ಮಧ್ಯದಲ್ಲಿ ಸ್ವಾರ್ಥವಿಲ್ಲದೆ ಆತ ದಿನವೂ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮುಂದೆ ಅದು ಮೋಕ್ಷಕ್ಕೆ ದಾರಿಯಾಗುತ್ತದೆ ಎಂಬುದು ಈ ವಿಚಾರದಲ್ಲಿ ಒಳಗೊಂಡಿರುವಂತಹ ವಿಚಾರ ಆಗಿರುತ್ತದೆ। ಹಾಗೆಯೇ ಮನುಷ್ಯನು ಆಧ್ಯಾತ್ಮ ಧರ್ಮದಲ್ಲಿ ಭಕ್ತಿಯಲ್ಲಿ ಸಂಪತ್ತಿಗೆ ಹೆಚ್ಚಿನದಾದಂತಹ ಮಹತ್ವವಿಲ್ಲ। ಯಾಕಂದರೆ ಯಾಕೆ ನಾವು ಈ ಮಾತನ್ನು ಹೇಳ್ತಾ ಇದ್ದೇವೆ ಅಂದರೆ ಪ್ರತಿಯೊಬ್ಬನು ಕೂಡ ತಾನು ಹೇಗೆ ಸಂಪತ್ತನ್ನು ಪಡೆಯಬೇಕು ಎಂಬ ವಿಚಾರದಲ್ಲೇ ತಲ್ಲಿನರಾಗಿರುವಂಥದ್ದು। ಎಲ್ಲರೂ ಕೂಡ ಸಂಪಾದನೆಯನ್ನು ಮಾಡುವುದರಲ್ಲೇ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿಕೊಳ್ಳುವಂಥದ್ದು, ಅದಕ್ಕೆ ಮಾರ್ಗ ಯಾವುದಾದರೂ ತೊಂದರೆ ಇಲ್ಲ। ಆದರೆ ನಮಗೆ ಅಲ್ಲಿ ಶ್ರೇಷ್ಠವಾಗಿ ನಮ್ಮ ಹಿರಿಯರು ಪ್ರಾಜ್ಞರು ಗುರು ಹಿರಿಯರು ಹೇಳಿದ್ದೇನೆಂದರೆ ಧರ್ಮದಿಂದ ಅರ್ಥವನ್ನು ಸಂಚಯನ ಮಾಡಬೇಕು ಅಂತ। ಅಧರ್ಮವಾದಂತಹ ಆ ಸಂಪತ್ತು ಅಂತ ಹೇಳುವಂಥದ್ದು ಅದು ದೋಷಕಾರಕವಾಗಿರುತ್ತದೆ। ಇದರಿಂದ ನಾವು ಮತ್ತೆ ಮುಂದೆ ಪಡಬಾರದ ಕಷ್ಟವನ್ನು ಪಡಬೇಕಾಗ್ತದೆ। ಈ ಪ್ರಜ್ಞೆಯಿಂದಲೇ ಈ ರೀತಿಯಾದಂಥ ಉಪದೇಶವನ್ನು ನಮಗೆ ನಮ್ಮ ಹಿರಿಯರು ಮಾಡಿರುವಂಥದ್ದು। ಆದ್ದರಿಂದ ಆಧ್ಯಾತ್ಮ ಧರ್ಮ ಭಕ್ತಿಯಲ್ಲಿ ಈ ರೀತಿಯಾದಂಥ ಸಂಪತ್ತಿಗೆ ಯಾವುದೇ ರೀತಿಯಾದಂಥ ಮಹತ್ವವಿಲ್ಲ। ಸಂಪತ್ತು ಅಂತ ಹೇಳುವಂಥದ್ದು ಬೇಕು, ಅದು ಧರ್ಮಯುತವಾಗಿ ಇರುವಂಥದ್ದೇ ಆಗಿರಬೇಕು। ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ನೀಡುವಂತಹ ಸಣ್ಣ ದಾನವೆಂದರೆ ಅದು ಕೇವಲ ಭೌತಿಕ ವಸ್ತುವನ್ನು ಮಾತ್ರ ನೀಡುವುದಲ್ಲ, ಅಥವಾ ಈ ದಾನ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂಥ ಅರ್ಥವನ್ನು ನಾವು ಗಮನಿಸಬೇಕು। ಪ್ರತಿಯೊಬ್ಬರು ನಾವು ದಾನ ಮಾಡಬೇಕು ಅಂತ ಹೇಳ್ತೇವೆ, ಹಾಗಾದರೆ ಈ ದಾನ ಅಂತ ಹೇಳುವ ವಿಚಾರದಲ್ಲಿ ನಾವು ಸ್ವಲ್ಪ ಚಿಂತನೆಯನ್ನು ಮಾಡುವುದಾದರೆ ಈ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನು ಸಂಪಾದನೆ ಮಾಡಿದಲ್ಲಿ ಸ್ವಲ್ಪ ದಾನವನ್ನು ಮಾಡಲೇಬೇಕು, ಅದರಲ್ಲಿ ಒಂದು ಅಂಶವನ್ನು ದಾನಕ್ಕಾಗಿ ತೆಗೆದಿಡುವಂಥದ್ದು। ಹಾಗೆ ಈ ದಾನ ಅಂತ ಹೇಳುವಂಥದ್ದು ಶ್ರೀಮಂತರಿಗೆ ಭೌತಿಕ ವಸ್ತುಗಳನ್ನು ಮಾತ್ರ ಕೊಡುವಂಥದ್ದಲ್ಲ, ಭೌತಿಕ ವಸ್ತುಗಳಂದೇನು ದನ ಕನಕ ಭೂಮಿ ಬಟ್ಟೆ ಇತ್ಯಾದಿಗಳನ್ನು ನೀಡುವಂಥದ್ದು ಒಂದು ದಾನ। ಆಗ ನಮ್ಮ ಮನಸ್ಸಿನಲ್ಲಿ ಬರ್ತದೆ, ಒಬ್ಬ ಬಡವನಾದವ ದಿನನಿತ್ಯವೂ ಊಟಕ್ಕೆ ಅವನಿಗೆ ತತ್ವಾರ ಅಂತ ಹೇಳುವಂತಹ ಸಂದರ್ಭದಲ್ಲಿ ಅಯ್ಯೋ ನಾನೇನಪ್ಪ ದಾನ ಮಾಡುವಂಥದ್ದು, ಅದು ಉಳ್ಳವರಿಗೆ ಮಾತ್ರ, ನಮ್ಮಂಥವರಿಗೆ ಊಟಕ್ಕೆ ಕಷ್ಟ ಅಂತ ಹೇಳುವಾಗ ಅಂಥವರು ಕೂಡ ದಾನವನ್ನು ಮಾಡಬೇಕು ಅಂತ ಅದು ಕರ್ಮಯೋಗದಲ್ಲಿ ಬರ್ತದೆ। ದಾನ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಅನ್ವಯಿಸುವಂತಹ ಅದು ಕಡ್ಡಾಯ ನಿಯಮವಾಗಿರುತ್ತದೆ। ಹೇಗೆ ಉಳ್ಳವರು ಭೌತಿಕ ವಸ್ತುಗಳನ್ನು ದಾನ ಮಾಡ್ತಾರೆ, ಸರಿ, ಹಾಗಾದರೆ ಇಲ್ಲದಿದ್ದವರು ಅವನಿಗೂ ನಾನು ಆಗಲೇ ಹೇಳಿದಾಗೆ ಭಗವಂತ ಅವರಿಗೆ ಏನೋ ಒಂದು ಶಕ್ತಿಗಳನ್ನು ಕೊಟ್ಟು ಭೂಮಿಗೆ ಕಳಿಸಿರ್ತಾನೆ, ಅಂಥ ಸಂದರ್ಭದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟುವುದಿದ್ದರೆ ಜನರು ಭೌತಿಕವಾದಂಥ ವಸ್ತುಗಳನ್ನು ಕೊಟ್ಟು ದೇವಸ್ಥಾನವನ್ನು ಕಟ್ಟುವುದಕ್ಕೆ ಸಹಕಾರಿಯಾಗಬಹುದು, ನನ್ನಲ್ಲಿ ಇಲ್ಲ ಅಂತ ಹೇಳುವವನು ಅಲ್ಲಿ ಕರಸೇವೆಯನ್ನು ಮಾಡುವ ಮೂಲಕ ತನ್ನ ದೈಹಿಕವಾದಂಥ ಶಕ್ತಿಯನ್ನು ಕೊಟ್ಟು ಅಲ್ಲಿ ಆ ಕೆಲಸ ಕಾರ್ಯಗಳಲ್ಲಿ ಆತ ಭಾಗಿಯಾಗಬಹುದು। ಇದು ಎರಡನೇ ರೀತಿಯಾದಂಥ ದಾನ। ಇನ್ನು ಮೂರನೆಯದಾಗಿ ಕೆಲವರಿಗೆ ಬುದ್ಧಿಶಕ್ತಿ ಅಂತ ಹೇಳುವಂಥದ್ದು ಇರ್ತದೆ, ತನ್ನಲ್ಲಿರುವಂತಹ ಆ ಬುದ್ಧಿಶಕ್ತಿಯನ್ನು ಇನ್ನೊಬ್ಬನಿಗೆ ದಾನವನ್ನು ಮಾಡುವುದರ ಮೂಲಕ ಇನ್ನೊಬ್ಬನೇ ಕೊಡಬೇಕು, ನನ್ನಲ್ಲಿ ಏನೋ ಒಂದು ವಿಶೇಷವಾದಂಥ ವಿದ್ಯೆ ಉಂಟು ಅಂತಾದರೆ ಅದರಿಂದ ಸಮಾಜಕ್ಕೆ ಒಳಿತುಂಟಾಗುವುದು ಅಂತಾದರೆ ಅದನ್ನು ತನ್ನಲ್ಲೇ ನಾವು ಬಚ್ಚಿಟ್ಟುಕೊಂಡ್ರೆ ಅಲ್ಲಿ ಅದು ಉಳಿಲಿಕ್ಕೆ ಸಾಧ್ಯವಿಲ್ಲ। ಯಾಕಂದರೆ ಆ ಬಚ್ಚಿಟ್ಟರೆ ಅದು ಮತ್ತೆ ಬತ್ತಿ ಹೋಗುತ್ತೆ, ಮತ್ತೆ ಅವನ ಕಾಲಕ್ಕೆ ಅದು ಮುಗಿದು ಹೋಗ್ತದೆ। ಹಾಗಾದರೆ ಅದನ್ನು ಬೆಳೆಸಬೇಕಾದ್ರೆ ಅದನ್ನು ಇನ್ನೊಬ್ಬರಿಗೆ ಆತ ದಾನ ಮಾಡಬೇಕು, ನಿಸ್ವಾರ್ಥದಿಂದ ಆತನಿಗೆ ಕೊಡಬೇಕು। ಯಾರು ಅದನ್ನು ಕಲೀಲಿಕ್ಕೆ ಅರ್ಹತೆ ಇರ್ತಾರೋ ಅಂಥವನನ್ನು ಹುಡುಕಿ ಅವನಿಗೆ ಅದನ್ನು ದಾನ ಮಾಡುವಂಥದ್ದು। ಈ ರೀತಿಯಾಗಿ
ದೈಹಿಕವಾಗಿಯೂ ಆತ ಶಕ್ತಿಯನ್ನು ಕೊಟ್ಟು ದಾನವನ್ನು ಮಾಡುವಂಥದ್ದು, ಧನಕನಕಾದಿಗಳನ್ನು ಕೊಟ್ಟು ಮಾಡುವಂಥದ್ದು, ತನ್ನಲ್ಲಿರುವಂಥ ಬುದ್ಧಿಶಕ್ತಿ ಇತ್ಯಾದಿಗಳನ್ನು ಕೊಟ್ಟು ದಾನ ಮಾಡುವಂಥದ್ದು, ಇದು ಒಂದು ದಾನದ ಕ್ರಮ. ಇದಾವುದೂ ನನ್ನಲ್ಲಿ ಇಲ್ಲ, ಆದರೆ ಅವನಿಗೇನು ಕೊಡಬಹುದು? ಇದು ನಮ್ಮಲ್ಲಿ ಬರುವಂಥ ಪ್ರಶ್ನೆ. ಹಾಗಾದರೆ ನಮಗೆ ಗುರುತಿರಲಿ, ಪರಿಚಯದವರು ಇಲ್ಲದೇ ಇರಲಿ, ನಮ್ಮ ಎದುರಿಗೆ ಬಂದವನಲ್ಲಿ ಒಂದು ಮುಗುಳು ನಗೆಯನ್ನು ನಾವು ಕೊಟ್ಟಾಗ ಅದು ಬಹಳ ಶ್ರೇಷ್ಠವಾದಂತಹ ದಾನ ಆಗ್ತದೆ. ಯಾಕಂದರೆ ಒಂದು ಸಣ್ಣದಾದಂತಹ ಪ್ರೀತಿಗೆ ಇಂದು ಜನರು ಹಪಹಪಿಸ್ತಾ ಇದ್ದಾರೆ. ಯಾಕಂದರೆ ಜನರು ಎಲ್ಲರೂ ಈಗ ಸ್ವಾರ್ಥಪರರಾಗಿದ್ದಾರೆ, ಎಲ್ಲರನ್ನೂ ಒಂದು ರೀತಿಯಾದಂಥ ಸಂಶಯ ದೃಷ್ಟಿಯಲ್ಲಿ ನೋಡುವಂಥ ಪರಿಸ್ಥಿತಿ ಬರ್ತದೆ. ಹಾಗಿರುವಾಗ ಒಬ್ಬ ಮನುಷ್ಯನಿಗೆ ನಾವೊಂದು ಮುಗುಳ್ನಗೆಯನ್ನು ತೋರಿಸುವ ಮೂಲಕ ನಾವು ವಿಶೇಷವಾದಂತಹ ದಾನವನ್ನು ಮಾಡ್ಬೋದು. ಯಾಕಂದರೆ ಅವನ ಮನಸ್ಸು ಕೂಡ ಅಷ್ಟು ಚೆನ್ನಾಗಿ ಪ್ರಫುಲ್ಲತೆಯನ್ನು ಪಡೀತದೆ, ಸಂತೋಷವನ್ನು ಕೊಡ್ತದೆ. ಅಂದರೆ ನಮ್ಮ ಸಂತೋಷವನ್ನು ಆತನಲ್ಲಿ ಹಂಚಿಕೊಳ್ಬೋದು, ಇದು ಕೂಡ ಒಂದು ಶ್ರೇಷ್ಠವಾದಂತಹ ಅಲ್ಲಿ ದಾನ ಆಗ್ತದೆ. ಸಾರ್ವಜನಿಕವಾಗಿ ಒಂದು ದೇವಾಲಯವನ್ನು ನಾವು ಕಟ್ಟುವುದಿದ್ರೆ ಒಂದು ಸಾರ್ವಜನಿಕ ದೇಣಿಗೆಯನ್ನು ನಾವು ಪಡಿತೇವೆ. ಯಾಕಂದರೆ ದೇವಾಲಯವನ್ನು ನಾವು ಕಟ್ಟುವುದು ಅಂತಾದರೆ ಸಾರ್ವಜನಿಕವಾದಂಥ ದೇಣಿಗೆ ಅಂತೇಳುವಂಥದ್ದು ಅತ್ಯಂತ ಅವಶ್ಯಕ. ಈಗ ನಾವು ಊರುಗಳಲ್ಲಿ ನೋಡ್ತೇವೆ, ಅನೇಕ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತಾ ಇದೆ, ಬ್ರಹ್ಮಕಲಶಗಳು ನಡೀತಾ ಇದ್ದೇವೆ, ಯಜ್ಞ ಯಾಗಾದಿಗಳನ್ನು ನಡೆಸ್ತಾ ಇದ್ದಾರೆ. ಆದರೆ ಇವು ಯಾವುದು ಕೂಡ ಸಾರ್ವಜನಿಕರ ಸಹಕಾರವಿಲ್ಲದೆ, ಅವರ ಕೊಡುಗೆ ಇಲ್ಲದೆ ಅದನ್ನು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕು. ಏನು ವ್ಯವಹಾರ ಮಾಡಬೇಕು? ದಾನಗಳನ್ನು ತೆಗೆದುಕೊಳ್ಳುವಾಗ ನಾನು ಇತ್ತೀಚೆಗೆ ಕೆಲವು ಗಮನ ಕೊಟ್ಟಿದ್ದೇನೆ. ಏನಂದರೆ ಯಾರಿದ್ದಾರೋ ದೇವಸ್ಥಾನವನ್ನು ಮರಗಳ ಅವಶ್ಯಕತೆ ಇರ್ತದೆ. ತಾಮ್ರವನ್ನು ಹೊದಿಸುವುದಾದರೆ ಅದಕ್ಕೆ ಶ್ರೇಷ್ಠವಾದಂಥ ಮರಗಳಿರ್ತವೆ, ಅದಕ್ಕೆ ಬಹಳಷ್ಟು ಖರ್ಚು ಕೂಡ ಆಗ್ತದೆ. ಆಗ ಅವ್ರು ಏನು ಮಾಡ್ತಾರೆ, ಯಾರಿದ್ದಾದರೂ ಅಣ್ಣ ತಮ್ಮಂದಿರ ಜಗಳದ್ದು ಯಾವುದಾದ್ರೂ ಇದ್ದರೆ, ಅಥವಾ ಇನ್ನೊಂದು ಮನೆಗೂ ಮತ್ತೊಂದು ಮನೆಗೂ ಮಧ್ಯದ ಗಡಿ ಗುರುತುಗಳಲ್ಲಿ ಇದ್ದರೆ ಅಂತಹ ಸ್ಥಳದಲ್ಲಿದ್ದಂಥ ಮರವೋ ಮಟ್ಟುಗಳು ಬಹಳ ಸುಲಭವಾಗಿ ಸಿಗ್ಬೋದು. ಅಥವಾ ದೇವಸ್ಥಾನ ಅಂತ ಹೇಳಿದರೆ ಇಬ್ಬರೂ ಕೂಡ ರಾಜಿ ಕೊಟ್ಟು ಬಿಡ್ಬೋದು ಈ ರೀತಿಯಾಗಿ. ಆದರೆ ಈ ಚಿಂತನೆ ಅಂತ ಹೇಳುವಂಥದ್ದು ಅದು ಅಷ್ಟು ಒಳ್ಳೆಯದಲ್ಲ. ಯಾಕಂತ ಹೇಳಿದರೆ ಇನ್ನೊಬ್ಬರ ಜಗಳವನ್ನು ನಾವು ಈ ರೀತಿಯಾಗಿ ದೇವಸ್ಥಾನಕ್ಕೆ ಉಪಯೋಗ ಮಾಡಿತು ಅಂತಾದರೆ ಆ ದೇವಸ್ಥಾನದಲ್ಲೂ ಮತ್ತೆ ಮುಂದೆ ಜಗಳವೇ ಮುಂದೆ ಉಂಟಾಗುವಂಥದ್ದು. ಅಲ್ಲಿಯ ಚಾಕರಿಯವರಲ್ಲಿ ಪರಿಚಾರಕರಲ್ಲಿ ಮತ್ತೆ ವೈಮನಸ್ಸು ಉಂಟಾಗಲಿಕ್ಕೆ ಇದು ಒಂದು ಮುಖ್ಯವಾದಂತಹ ಕಾರಣವಾಗ್ತದೆ. ನಾವು ಯಾವ ರೀತಿ ಇದ್ದರೂ ಕೂಡ ಸಾತ್ವಿಕವಾದಂತಹ ವಸ್ತುಗಳನ್ನೇ ಪಡೆಯಬೇಕು. ಇನ್ನೊಬ್ಬರ ತಾಮಸ ಗುಣದಿಂದ ಉಂಟಾದದ್ದು ಅಥವಾ ಇನ್ನೊಬ್ಬರ ಮನಸ್ಸಿಗೆ ಬೇಸರವಾಗುವಂಥ ವಿಚಾರಗಳನ್ನು ತಂದು ದೇವಸ್ಥಾನಗಳಿಗೆ ನಾವು ಉಪಯೋಗವನ್ನು ಮಾಡುವುದರಿಂದ ಮುಂದೆ ಅಲ್ಲಿ ಕಲಾ ಸಾನ್ನಿಧ್ಯಕ್ಕೆ ಅಲ್ಲಿ ತೊಂದರೆ ಬರ್ತದೆ. ಇದನ್ನು ಆ ವಿಚಾರದಲ್ಲಿ ಹೆಚ್ಚಿನವರು ಗಮನಕ್ಕೆ ಕೊಡುವುದಿಲ್ಲ. ಯಾವುದಾದ್ರೂ ಸುಲಭದಲ್ಲಿ ಸಿಕ್ಕಿದ್ರೆ ಇನ್ನೊಬ್ಬರ ಯಾವುದಾದ್ರೂ ಜಗಳ ಉಂಟಾಗುವಂಥದ್ದು ಅಥವಾ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟು ತರುವಂಥದ್ದು, ಹೆದರಿಸಿ ಬೆದರಿಸಿ ತರುವಂಥದ್ದು ನೀನು ಕೊಡದಿದ್ರೆ ದೇವರು ನಿನಗೆ ತೊಂದರೆಯನ್ನು ಉಂಟು ಮಾಡ್ತಾನೆ, ನೀನು ಕೊಟ್ಟರೆ ದೇವರು ನಿನಗೆ ಇನ್ನಷ್ಟು ಹೆಚ್ಚು ಕೊಡ್ತಾನೆ, ಈ ರೀತಿಯಾದಂಥ ಇಲ್ಲ ಸಲ್ಲದ ಪ್ರಲೋಭನಗಳನ್ನು ಒಪ್ಪಿಸಿ ಅವರ ಮೇಲೆ ಹೇರಿ ಈ ರೀತಿಯಾಗಿ ಮಾಡುವಂಥದ್ದು ಶ್ರೇಷ್ಠವಾದಂತಹ ದಾನವೂ ಅಲ್ಲ. ಅದನ್ನು ಪಡೆದುಕೊಳ್ಳುವಂಥ ರೀತಿಯೂ ಕೂಡ ಸರಿಯಾದುದಲ್ಲ. ಇಂತಹ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಶ್ರೀಮಂತರೇ ಏನೋ ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಹೆಚ್ಚೆಚ್ಚು ಹಣವನ್ನು ಕೊಡಬಹುದು. ನಾವು ಹೇಳ್ತೇವೆ, ನೀನು ಇಷ್ಟು ಹಣವನ್ನು ಕೊಟ್ಟರೆ ನಿನ್ನನ್ನು ಅಮೃತ ಶಿಲೆಯಲ್ಲಿ ಹೆಸರುಗಳನ್ನು ಬರೀತೇವೆ ಅಥವಾ ನಿನ್ನ ಹೆಸರನ್ನು ಈ ರೀತಿಯಾಗಿ ನಾವು ಪ್ರಕಟಪಡಿಸ್ತೇವೆ. ಇವೆಲ್ಲವೂ ಕೂಡ ಅದು ಒಂದು ರೀತಿಯಾದಂತಹ ವ್ಯಾಪಾರವೇ ಆಗ್ತದೆ. ಯಾವಾಗ ಅವನ ಹೆಸರನ್ನು ಅಮೃತ ಶಿಲೆಯಲ್ಲಿ ಬರೆಸಿ ಅಲ್ಲಿ ದೇವಸ್ಥಾನದ ಎದುರು ಹಾಕಿತು, ಅವನು ದೇವಸ್ಥಾನದಲ್ಲಿ ದೇವರನ್ನು ನೋಡಲಿಕ್ಕೆ ಬರುವುದಿಲ್ಲ. ಅವನು ತಾನು ಹಾಕಿದಂಥ ಅಮೃತ ಶಿಲೆಯಲ್ಲಿ ಹೆಸರನ್ನೇ ಆತ ನೋಡಲಿಕ್ಕೆ ಬರ್ತಾನೆ ಹೊರತು ದೇವರ ಮೇಲೆ ಭಕ್ತಿ ಅವನಿಗೆ ಇರುವುದಿಲ್ಲ. ಒಂದು ರೀತಿಯಾದಂಥ ವ್ಯಾಪಾರ ಬುದ್ಧಿ, ಒಂದು ರೀತಿಯಾದಂಥ ಆತನ ಹೆಸರನ್ನು ಜಾಹೀರಾತು ಪಡಿಸಿದ ಹಾಗಾಯಿತು. ಅದಕ್ಕಾಗಿ ಈ ದಾನವನ್ನು ಪಡ್ಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಶ್ರೀಮಂತರು ದೊಡ್ಡ ದೊಡ್ಡ ವಸ್ತುಗಳನ್ನು, ಹೀಗೆ ಒಂದು ಪ್ರಸಂಗ ಬರ್ತದೆ, ಒಂದು ದೇವಾಲಯವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಜನರು ಆ ದೇವಾಲಯದಲ್ಲಿದ್ದಂಥವರು ಸಾರ್ವಜನಿಕರಿಂದ ದೇಣಿಗೆಯನ್ನು ಸಂಗ್ರಹಿಸಲಿಕ್ಕೆ ಊರು ಊರುಗಳಿಗೆ ತಿರುಗುತ್ತಾರೆ, ಮನೆ ಮನೆಗಳಿಗೆ ಹೋಗ್ತಾರೆ. ಹೀಗೆ ಹೊರಟಂಥ ಸಂದರ್ಭದಲ್ಲಿ ಬೇಕಾದಷ್ಟು ಹಣವೇನೋ ಸಂಗ್ರಹ ಆಗ್ತದೆ. ಆದರೆ ಒಬ್ಬ ಬಾಲಕ ಮಾತ್ರ ಆ ದೇವರಿಗೆ ಒಂದು ಸಣ್ಣದಾದಂತಹ ಮೊತ್ತವನ್ನು ದೇವರಿಗೆ ಕೊಡುಗೆಯಾಗಿ ನೀಡಲಿಕ್ಕೆ, ತನಗೆ ಯಾವುದೋ ಒಂದು ಇಟ್ಟಂತಹ ಹಣವನ್ನು ಆತ ಕೊಡಲಿಕ್ಕೆ ಮುಂದೆ ಬರ್ತಾನೆ. ಆದರೆ ಆ
ಜನ ಮಾತ್ರ ಅದನ್ನು ಸ್ವೀಕರಿಸಲಿಕ್ಕೆ ಆ ಸಂದರ್ಭದಲ್ಲಿ ಒಪ್ಪಿರುವುದಿಲ್ಲ. ಯಾಕೆ ಒಪ್ಪುವುದಿಲ್ಲ? ಇಷ್ಟು ಲಕ್ಷಾನುಗಟ್ಟಲೆ ಬೇರೆ ಹಣವನ್ನು ಸಂಗ್ರಹಿಸಾಗುವ ಇವನ ಒಂದು ರೂಪಾಯಿ ಹಣದಿಂದ ಈ ದೇವಸ್ಥಾನಕ್ಕೆ ಏನಾಗಬೇಕು? ಅದು ಕೂಡ ಈ ಪುಟ್ಟ ಬಾಲಕನಿಂದ ಈ ಹಣದಿಂದ ಏನು ಪ್ರಯೋಜನ? ಈ ರೀತಿಯಾಗಿ ತಿಳಿದುಕೊಂಡು ಅದನ್ನು ನಿರಾಕರಿಸಿ ಬಿಡ್ತಾರೆ. ಏ ಬೇಡ ನನಗೆ, ಇದು ನಿನ್ನಲ್ಲೇ ಇಟ್ಟುಕೋ. ಬಾಲಕನಿಗೆ ಬಹಳ ಬೇಸರ ಆಗ್ತದೆ. ಅವನ ಮೇಲೆ ದೇವಸ್ಥಾನದಲ್ಲಿ ನನ್ನದೊಂದು ಕುಂಚಿತ್ತು ಕೊಡುಗೆ ಇರಬೇಕು. ಆ ದೇವಸ್ಥಾನದ ದೇವರ ಮೇಲೆ ಅವನಿಗೆ ಅಷ್ಟು ಪರಮ ಭಕ್ತಿ ಅಂತ ಹೇಳುವಂಥದ್ದು ಇತ್ತು. ನಿರಾಕರಿಸಲ್ಪಟ್ಟಾಗ ಆತ ಖಿನ್ನವದನ ಆಗ್ತಾನೆ, ಆತ ದುಃಖ ಪಡ್ತಾನೆ. ಹಾಗೆ ಮುಂದೆ ಆ ದೇವಸ್ಥಾನ ಅಂತ ಹೇಳುವಂಥದ್ದು ಕಟ್ಟುವಂಥ ಸಂದರ್ಭದಲ್ಲಿ, ಅದರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಆ ಮೂರ್ತಿಯನ್ನು ಹೊಸದಾಗಿ ನಿರ್ಮಿಸುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣದಿಂದಲೂ ಕೂಡ ಆ ಮೂರ್ತಿ ಅಂತ ಹೇಳುವಂಥದ್ದು ಸರಿಯಾಗಿ ಮೂಡಿಯೇ ಬಂದಿರುವುದಿಲ್ಲ. ಏನೋ ಒಂದು ತೊಂದರೆ ಬರುವಂಥದ್ದು, ಏನೋ ಒಂದು ವಿಘ್ನ ಆಗುವಂಥದ್ದು, ಎಷ್ಟು ಬಾರಿ ಪ್ರಯತ್ನ ಮಾಡಿದ ಕೂಡ ಅಲ್ಲಿ ಅದಕ್ಕೆ ಸರಿಯಾದಂತಹ ರೂಪುರೇಖೆಗಳು ಬಾರದೆ ಅಲ್ಲಿ ಆ ವಿಷಯದಲ್ಲಿ ಇದ್ದಂತಹ ಪ್ರತಿಯೊಬ್ಬರು ಕೂಡ ಬಹಳ ಗಾಬರಿಗೊಳಗಾಗುವಂಥದ್ದು. ಅಯ್ಯೋ ದೇವರೇ, ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ಟೆವು, ಯಾಕೆ ಇದು ಸರಿ ಆಗ್ತಾ ಇಲ್ಲ? ದೇವಸ್ಥಾನದ ಕಾರ್ಯಗಳಲ್ಲಿ ವಿಘ್ನಗಳೇ ಬರ್ತಾ ಇದೆ ಅಂತ. ಹಾಗೆ ಅಲ್ಲಿಯ ಪ್ರಾಜ್ಞರು ಬಹಳಷ್ಟು ಚಿಂತನೆಗಳನ್ನು ನಡೆಸಿದಾಗ ಅದಕ್ಕೆ ಬೇಕು ಬೇಕಾದಂತಹ ವಿಚಾರಗಳಲ್ಲಿ ಅವರು ಮಗ್ನರಾಗಿ ಅಲ್ಲಿ ಕಂಡುಕೊಂಡದ್ದು ಅಷ್ಟೇ, ಯಾವುದೋ ಒಂದು ಸಣ್ಣದಾದಂತಹ ದೇಣಿಗೆಯನ್ನು ಅಲ್ಲಿ ತಿರಸ್ಕಾರ ಮಾಡಿದ್ದರಿಂದ ಆ ದೇವರಿಗೆ ಅಲ್ಲಿ ಮನಸ್ಸಿಗೆ ತೃಪ್ತಿಯಾಗಲಿಲ್ಲ. ಈ ರೀತಿಯಾದಂಥ ಡಂಬಾಚಾರದ ಹಣ ನನಗೆ ಬೇಡ. ಯಾರು ಭಕ್ತಿಪೂರ್ವಕವಾಗಿ ದೇವರಿಗೆ ಕೊಡಲೇಬೇಕು ಅಂತ ಸ್ವ ಇಚ್ಛೆಯಿಂದ ಕೊಡ್ತಾರೋ ಅಂಥ ಹಣದಲ್ಲಿ ಅಲ್ಲಿ ದೇವರು ಅಲ್ಲಿ ಪ್ರಸನ್ನರಾಗುವಂಥದ್ದು, ದೇವರು ಸಂತೋಷವನ್ನು ಪಡುವಂಥದ್ದು. ಹಾಗೆ ಆ ಹಳ್ಳಿಗೆ ಹೋಗಿ ಮತ್ತೆ ಪುನಃ ಆ ಹುಡುಗನನ್ನು ಸಂದರ್ಶಿಸ್ತಾರಂತೆ. ಯಾಕಂದರೆ ಅಲ್ಲಿ ವಿಚಾರಣೆ ಮಾಡ್ತಾರೆ, ಏನು ಇದಕ್ಕೆ ತೊಂದರೆ ಆಯಿತು, ಯಾರಿದ್ದು ನೀವು ದೇಣಿಗೆಯನ್ನು ಪಡ್ಕೊಳ್ಳಿಲ್ಲ. ಆಗ ಒಬ್ಬ ಹೇಳ್ತಾನೆ, ನಾನು ಹೀಗೀಗ ಒಬ್ಬ ಹುಡುಗ ಹಣ ಕೊಡಲಿಕ್ಕೆ ಬಂದ, ಅದು ಕೇವಲ ಒಂದು ರೂಪಾಯಿ, ಆದ್ದರಿಂದ ಆ ಒಂದು ರೂಪಾಯಿಯಿಂದ ಆ ದೇವಸ್ಥಾನಕ್ಕೆ ಏನಾಗಬೇಕಿದೆ ಎಂಬ ಕಾರಣದಿಂದ ಅದನ್ನು ತಿರಸ್ಕರಿಸಿದ್ದು ಅದೇ ದೋಷಕ್ಕೆ ಕಾರಣವಾದದ್ದು, ಅದೇ ತೊಂದರೆಗೆ ಕಾರಣವಾದದ್ದು ಎಂಬುದನ್ನು ಅರಿತು ಮತ್ತೆ ಪುನಃ ಆ ಹಳ್ಳಿಗೆ ಹೋಗಿ ಹುಡುಗನನ್ನು ಸಂದರ್ಶಿಸಿ ಆತನಲ್ಲಿ ಕ್ಷಮೆಯನ್ನೇ ಆಚರಿಸಿ ಆತನ ದೇಣಿಗೆಯನ್ನು ಸ್ವೀಕರಿಸಿದಾಗ ದೇವಾಲಯವು ಮುಂದೆ ಆ ದೇವರ ಮೂರ್ತಿಯು ಮುಂದೆ ನಿರ್ವಿಘ್ನವಾಗಿ ಅಲ್ಲಿ ನೆರವೇರಲಿಕ್ಕೆ ಸಾಧ್ಯವಾಯಿತು. ಹಾಗೆ ಇದರಿಂದ ನಾವು ಏನು ತಿಳ್ಕೊಳ್ಬೋದು ಅಂದರೆ, ದೇವರಿಗೆ ಯಾವುದೇ ರೀತಿಯಾದಂತಹ ಮೋಸ ವಂಚನೆಯ ಅಥವಾ ರಾಜಸ ಗುಣದಂತಹ ಯಾವ ವಸ್ತುಗಳು ದೇವರು ಅಪೇಕ್ಷೆ ಪಡುವುದಿಲ್ಲ. ಈ ರೀತಿಯಾಗಿ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕೊಟ್ಟಂತಹ ದೇಣಿಗೆಯಿಂದ ನಿರ್ಮಾಣ ಮಾಡಿದಂತಹ ದೇವಾಲಯದಲ್ಲಿ ಅಲ್ಲಿ ದೇವರು ನಿಲ್ಲಲಿಕ್ಕೆ ಸಾಧ್ಯ ಉಂಟು, ದೇವರ ಸಾನ್ನಿಧ್ಯ ಉಂಟಾಗಲಿಕ್ಕೆ ಸಾಧ್ಯ ಉಂಟು ಎಂಬುದನ್ನು ನಾವು ಈ ಒಂದು ವಿಚಾರದಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇದು ನಮಗೆ ಉತ್ತಮವಾದಂಥ ನಿದರ್ಶನವಾಗುತ್ತದೆ. ಹೀಗೆ ದಾನವೆಂದಾಗ ಮೊದಲು ನಮಗೆ ನೆನಪಾಗುವುದು ಅಲ್ಲಿ ದಾನಶೂರಕರ್ಣ. ಅಂದರೆ ನಾವು ಹೇಗೆ ದಾನ ಕೊಡಬೇಕು, ದಾನ ಕೊಡುವವನ ಮನಸ್ಥಿತಿ ಹೇಗಿರಬೇಕು ಅಂದಾಗ ನಮಗೆ ಅಲ್ಲಿ ನೆನಪಾಗುವಂಥದ್ದು ದಾನಶೂರಕರ್ಣ. ಅವನು ಯಾರೇ ಬರಲಿ, ಏನನ್ನೇ ಕೇಳಲಿ, ಆತ ಇಲ್ಲ ಎನ್ನದೇ ಕೊಡುತ್ತಿದ್ದ. ಹೀಗಿರುವಂಥ ಸಂದರ್ಭದಲ್ಲಿ ಆತ ಸ್ನಾನವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ, ನಾವೆಲ್ಲ ಸ್ನಾನ ಮಾಡುವಾಗ ಒಂದು ಮೇಗೆ ಎಣ್ಣೆ ಹಚ್ಚಿಕೊಳ್ಳುವ ಕ್ರಮ ಇದೆ, ತಲೆಗೆ ಎಣ್ಣೆಯನ್ನು ಹಾಕೊಳ್ಳುವ ಕ್ರಮಗಳಿಗಿವೆ. ಅದೇ ರೀತಿ ಕರ್ಣನು ಸ್ನಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಚಿನ್ನದ ಹರಿವಾಣದಲ್ಲಿ, ಅದರಲ್ಲಿ ನವರತ್ನ ಖಚಿತವಾದಂತಹ ಅದು ಹರಿವಾಣವಾಗಿತ್ತು, ಶ್ರೇಷ್ಠ ಹರಿವಾಣ. ಯಾಕಂದರೆ ಆತನು ಅಂಗದ ದೇಶದ ರಾಜನೂ ಆಗಿದ್ದ. ಆತನು ಎಣ್ಣೆಯನ್ನು ಹಚ್ಚಿಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಶ್ರೀಕೃಷ್ಣ ಪರಮಾತ್ಮನು ಅಲ್ಲಿ ಆತನ ಬಳಿಗೆ ಬರ್ತಾನೆ. ಏನೋ ಒಂದು ಕೇಳದೆ ಕೇಳದೆ ಬಂದದ್ದು ಅತಿಥಿ. ಆಗ ಸಂತೋಷಗೊಂಡಂತಹ ಕರ್ಣ ಆತನನ್ನು ಆದರಾತಿಥ್ಯಗಳಿಂದ ಕುಳ್ಳಿರಿಸಿ, ಈಗ ಬಂದೆ ನಾನು ಸ್ನಾನಕ್ಕೆ ಹೊರಟಿದ್ದೇನೆ, ಸ್ನಾನ ಮುಗಿಸಿ ಬರ್ತೇನೆ, ನೀನು ಅಷ್ಟರವರೆಗೆ ಇಲ್ಲಿ ವಿಶ್ರಾಂತಿಯನ್ನು ಪಡಿ ಅಂತ ಹೇಳಿ ಕುಳ್ಳಿರಿಸಿದಂಥ ಸಂದರ್ಭದಲ್ಲಿ ಆ ಶ್ರೀಕೃಷ್ಣನ ಕಣ್ಣು ಆ ರತ್ನ ಖಚಿತವಾದಂತಹ ಆ ಎಣ್ಣೆಯನ್ನು ಹಾಕಲಿಕ್ಕೆ ಉಪಯೋಗ ಮಾಡಿದಂಥ ಹರಿವಾಣದ ಮೇಲೆ ಬಿತ್ತು. ಓಹ್, ಬಹಳ ಚೆನ್ನಾಗಿದೆ, ಬಹಳ ಸುಂದರವಾಗಿದೆ ಎಂದಾಗ ಕರ್ಣ ತಕ್ಷಣ ಕೇಳಿಬಿಡ್ತಾನೆ, ಓಹ್ ನಿನಗೆ ಸಂತೋಷ ಆಯಿತು, ಇದನ್ನು ಕಂಡು ನಿನಗೆ ಮನಸ್ಸಿಗೆ ಹಿತ ಅನ್ನಿಸಿತು, ಹಾಗಾದರೆ ಇದನ್ನು ನಿನಗೆ ದಾನ ಕೊಡಲಿ ಎಂದು ಕೇಳಿದಾಗ ಮರು ಮಾತಾಡದೆ,
ಆದೀತು, ನಾನು ತೆಗೆದುಕೊಳ್ಳುತ್ತೇನೆಂದು ಕೃಷ್ಣನು ಮರುನುಡಿಯಲು ಕರ್ಣನು ಕೈಯಲ್ಲಿ ಹಿಡಿದಂತಹ ಆ ಹರಿವಾಣವನ್ನೇ ತೆಗೆದು ಶ್ರೀಕೃಷ್ಣನಿಗೆ ಅಲ್ಲಿ ದಾನವನ್ನು ಕೊಟ್ಟು ಬಿಡುತ್ತಾನೆ. ಯಾಕಂದರೆ ನಾವು ಎಣ್ಣೆ ಹಾಕುವಾಗ ಎಡಗೈಯಲ್ಲಿ ಆ ಹರಿವಾಣವನ್ನು ಇಟ್ಟುಕೊಳ್ಳುವಂಥದ್ದು, ಬಲಗೈಯಲ್ಲಿ ಎಣ್ಣೆಯನ್ನು ಹಾಕಿಕೊಳ್ಳುವಂಥದ್ದು ಸಾಮಾನ್ಯ. ಆಗ ಕೃಷ್ಣ ದಾನವನ್ನು ಪಡೆದುಕೊಂಡು ಕರ್ಣನಲ್ಲಿ ಪ್ರಶ್ನೆ ಮಾಡ್ತಾನಂತೆ, ದಾನವನ್ನು ಕೊಡುವಾಗ ಯಾವಾಗಲೂ ಬಲಗೈಯಲ್ಲಿ ದಾನವನ್ನು ಕೊಡುವಂಥದ್ದು ಸಂಪ್ರದಾಯ, ಅದು ಶ್ರೇಷ್ಠ ದಾನವೂ ಹೌದಾಗ್ತದೆ. ನೀನು ಎಡಗೈಯಲ್ಲಿ ದಾನವನ್ನು ಕೊಟ್ಟಿಯಲ್ಲ, ಇದು ಹೇಗೆ ಸಾಧ್ಯ ಆಯಿತು, ನಿನ್ನ ಮನಸ್ಸಿಗೆ ಇದು ಹೇಗೆ ಒಪ್ಪಿಗೆ ಬಂತು ಅಂತ. ಆಗ ಅಲ್ಲಿ ಕರ್ಣ ಹೇಳುವಂಥ ಮಾತು ನಮಗೆಲ್ಲರಿಗೂ ಕೂಡ ಬಹಳ ವಿಶೇಷವಾದಂತಹ ಒಂದು ನೀತಿಯಾಗಿರುತ್ತದೆ. ಈಗ ನಾನು ಎಡಕೈಯಲ್ಲಿ ಈ ತಟ್ಟೆಯನ್ನು ಹಿಡಿದುಕೊಂಡಿದ್ದೆ, ಹರಿವಾಣವನ್ನು ಹಿಡಿದುಕೊಂಡಿದ್ದೆ, ಅದನ್ನು ನೀನು ಕೇಳಿದ ತಕ್ಷಣವೇ ನಾನು ಕೊಟ್ಟೆ. ಯಾಕೆ ನಾನು ಆ ರೀತಿಯಾಗಿ ಕೊಟ್ಟೆನೆಂದರೆ ಅದು ಬಲಗೈಗೆ ಬಂದಾಗ ನನ್ನ ಮನಸ್ಸು ಬದಲಾಯಿಸಬಹುದು, ನಿನಗೆ ಅದನ್ನು ಕಂಡು ಎಷ್ಟು ಸಂತೋಷವಾಯಿತು, ಹಾಗೆ ನನಗೂ ಕೂಡ ಈ ಒಂದು ರತ್ನ ಖಚಿತವಾದಂತಹ ಹರಿವಾಣದ ಮೇಲೆ ಬಹಳ ಬಹಳವಾದಂತಹ ಪ್ರೀತಿ, ಮತ್ತು ದಿನನಿತ್ಯವೂ ನಾವು ಅದನ್ನು ಉಪಯೋಗಿಸುವುದರಿಂದ ಅದರಲ್ಲಿ ಏನೋ ಒಂದು ವಿಶೇಷವಾದಂಥ ಆತ್ಮೀಯತೆಯೂ ಇತ್ತು. ಆದ್ದರಿಂದ ಎಲ್ಲಿಯಾದರೂ ಮನಸ್ಸು ಬದಲಾಯಿಸಿ ಇದರ ಬದಲು ಇನ್ನೊಂದು ಕೊಡೋಣವೇ, ಈ ರೀತಿಯಾದಂಥ ಚಿಂತನೆಗೆ ಒಳಪಟ್ಟು ಆ ಮನಸ್ಸು ಅಂತೇಳುವಂಥದ್ದು ಚಾಂಚಲ್ಯಕ್ಕೆ ಒಳಪಡಬಾರದು. ಕೇಳಿದ ತಕ್ಷಣ ನಾನು ಕೊಟ್ಟು ಬಿಟ್ಟೆ, ಅದು ಬಲಗೈಗೆ ಬಂದಾಗ ಮತ್ತಿನ್ನೇನೋ ಮನಸ್ಸು ಬದಲಾಯಿಸ್ಬೋದು. ಮನಸ್ಸಿಲ್ಲದ ಮನಸ್ಸಿಂದ ನಾನು ದಾನ ಕೊಟ್ಟೆಂತಾದರೆ ಆ ದಾನದ ಫಲ ಅಂತೇಳುವಂಥದ್ದು ನನಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ, ಇದು ನನ್ನ ಚಿಂತನೆ ಎಂಬುದನ್ನು ಅಲ್ಲಿ ಕೃಷ್ಣ ಪರಮಾತ್ಮನಿಗೆ ಅಲ್ಲಿ ಕರ್ಣ ಹೇಳ್ತಾನಂತೆ. ಯಾಕಂದರೆ ನಾವು ಕೂಡ ಅಷ್ಟೆ, ಯಾರೋ ಒಂದು ನಮ್ಮನ್ನು ಒತ್ತಾಯ ಮಾಡಿದರು ಅಥವಾ ನಮ್ಮಿಂದ ದಾನವನ್ನು ಕೊಟ್ಟಾಗ ನಮ್ಮ ಹೆಸರು ಮೇಲಕ್ಕೆ ಬರುತ್ತದೆ. ಈ ರೀತಿಯಾದಂಥ ಸ್ವಾರ್ಥ ಚಿಂತನೆಯಿಂದಲೇ ನಾವು ಇನ್ನೊಬ್ಬರಿಗೆ ದಾನವನ್ನು ಕೊಡುವಂಥದ್ದು, 99% ಇದೇ ರೀತಿಯಾದಂಥ ಚಿಂತನೆ ಮನುಷ್ಯನಲ್ಲಿ ಇರ್ತದೆ. ಆದರೆ ಈ ಕಥೆಯನ್ನು ಕೇಳಿದಾಗ, ಈ ಸಂದರ್ಭವನ್ನು ನಾವು ಕಂಡಾಗ, ನಾವು ದಾನವನ್ನು ಕೊಡುವುದಿದ್ದರೆ ಈ ರೀತಿಯಾದಂಥ ನಿಸ್ವಾರ್ಥ ಚಿಂತನೆಯಿಂದ ದಾನವನ್ನು ಕೊಟ್ಟಾಗ ಅದನ್ನು ಕೊಟ್ಟವನಿಗೂ ಪಡೆಕೊಂಡವನಿಗೂ ಅದರಿಂದ ಶ್ರೇಷ್ಠತೆಯು ಲಭಿಸುತ್ತದೆ. ಹಾಗಾಗಿ ಕರ್ಣ ತಕ್ಷಣ ಯೋಚನೆಯನ್ನು ಮಾಡದೆ ಆತ ಶ್ರೀಕೃಷ್ಣನಿಗೆ ದಾನವನ್ನು ಕೊಟ್ಟು ಅಲ್ಲಿ ಕೃತಾರ್ಥನಾಗ್ತಾನೆ. ಹಾಗೆನ್ನುವಂಥ ಸಂದರ್ಭದಲ್ಲಿ ಶ್ರೇಷ್ಠವಾದಂತಹ ದಾನ ಅಂದರೆ ಅಥವಾ ನೀನು ನೀಡಿದ ದಾನವು ಪ್ರಯೋಜನವಾಗುವುದರಿಂದ ವಿಶೇಷವಾದಂಥ ಆತನಿಗೆ ಮುಂದೆ ಸದ್ಗತಿ ಅಂತ ಹೇಳುವಂಥದ್ದು ಬರ್ತದೆ. ದಾನವನ್ನು ಕೊಟ್ಟದ್ದರಿಂದ ಪ್ರಯೋಜನ ಆತನಿಗೆ ಸದ್ಗತಿಯನ್ನು ದೊರೆಯುವುದಾಗುತ್ತೆ. ಆದರೆ ಶ್ರೇಷ್ಠವಾದಂಥ ದಾನ ಯಾವುದು ಇರಬಹುದು ನಾವು ಕಾಣಬಹುದು. ನಾವು ದಾನವನ್ನು ಕೊಡುವಾಗ ಶ್ರೇಷ್ಠವಾದಂಥ ದಾನ ಯಾವುದು ಅಂತ ನಾವು ಅದರಲ್ಲೂ ಬರ್ತದೆ. ಯಾಕಂದರೆ ಪ್ರತಿಯೊಂದರಲ್ಲೂ ಒಂದು ಶ್ರೇಷ್ಠತೆ ನಿಕೃಷ್ಟತೆ ಎಲ್ಲವೂ ಇರ್ತದೆ. ಹಾಗಾದರೆ ನಾವು ಇಲ್ಲಿ ಇಂದಿನ ಈ ಪ್ರವಚನದಲ್ಲಿ ಶ್ರೇಷ್ಠವಾದಂಥ ದಾನ ಯಾವುದು ಎಂಬುದನ್ನು ನಾವು ಸ್ವಲ್ಪ ನೋಡುವುದಿದ್ದರೆ, ಒಬ್ಬ ಸಜ್ಜನಿದ್ದಂತೆ. ಸಜ್ಜನ ಅವನು ಬ್ರಾಹ್ಮಣನಾಗಿದ್ದ. ಅವನ ಮನಸ್ಸಿನಲ್ಲಿಗಿತ್ತು ಈ ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು 3 ದಿನದ ಬಾಳು, ಒಂದಲ್ಲ ಒಂದು ದಿನ ಈ ದೇಹವನ್ನು ಕಳ್ಕೊಳ್ಳೇಬೇಕಾಗ್ತದೆ. ಹಾಗಿರುವಂಥ ಸಂದರ್ಭದಲ್ಲಿ ನಾನು ಈ ದೇಹ ಇರುವವಾಗಲೇ ಬಹಳಷ್ಟು ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಸ್ವರ್ಗಕ್ಕೆ ಹೋದರೆ ಸರ್ವ ಸುಖವನ್ನು ಪಡೀಲಿಕ್ಕೆ ಸಾಧ್ಯ ಇರಬೇಕು, ಈ ರೀತಿಯಾಗಿ ಚಿಂತನೆಯನ್ನು ಮಾಡಿ ಆತ ಪೂಜೆ ಪುನಸ್ಕಾರಗಳಲ್ಲಿ ತೊಡುವಂಥದ್ದು, ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದು, ತೀರ್ಥಕ್ಷೇತ್ರಗಳಿಗೆ ಸಂದರ್ಶನವನ್ನು ಕೊಡುವಂಥದ್ದು, ಈ ರೀತಿಯಾದ ಕಾರ್ಯಗಳನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಕುಳಿತು ಉಂಡವನಿಗೆ ಕುಡಿಕೆ ಹೊನ್ನು ಸಾಲದು ಎಂಬಂಥ ಮಾತಿನಂತೆ ಆತನಲ್ಲಿದ್ದಂಥ ಆಸ್ತಿ ಎಲ್ಲವೂ ಯಜ್ಞಯಾಗಾದಿಗಳಿಗೆ, ತೀರ್ಥಕ್ಷೇತ್ರಗಳಿಗೆ, ಪೂಜೆ ಪುನಸ್ಕಾರಗಳಿಗೆ ಅಲ್ಲಿ ತೀರಿದಾಗ, ಅಲ್ಲಿ ಒಪ್ಪತ್ತು ಊಟಕ್ಕೂ ಅಲ್ಲಿ ಕಷ್ಟ ಅಂತ ಬಂದಾಗ ಆತನ ಹೆಂಡತಿಯು ನೀಡಿದ ಸಲಹೆಯಂತೆ, ಆ ದೇಶದ ರಾಜ ಒಬ್ಬ ಪ್ರಾಜ್ಞನಾಗಿತ್ತ, ವಿವೇಕಿಯಾಗಿದ್ದ, ಮಾತ್ರವಲ್ಲದೆ ಆತ ತ್ರಿಕಾಲಜ್ಞಾನಿಯೂ ಕೂಡ ಆಗಿದ್ದ. ಇದು ವಿಶೇಷ. ಇಂತಹ ರಾಜನು ಯಾರಾದರೂ ಪುಣ್ಯವನ್ನು ಮಾಡಿದರೆ ಆ ಪುಣ್ಯವನ್ನು ಪಡ್ಕೊಳ್ತಿದ್ದ, ಆತ ಪುಣ್ಯವನ್ನು ದಾನವಾಗಿ ಸ್ವೀಕರಿಸ್ತಿದ್ದ, ಅದಕ್ಕೆ ಪ್ರತಿ ಏನಾದರೂ ಕೊಡ್ತಿದ್ದ. ಹಾಗಾದರೆ ನನ್ನ ಪುಣ್ಯವನ್ನು ಆ ರಾಜನಿಗೆ ಕೊಟ್ಟು ಮತ್ತೆ ನಾನು ಏನಾದರೂ ಆತನಿಂದ ಜೀವನೋಪಾಯಕ್ಕಾಗಿ ನಾನು ಪಡ್ಕೊಳ್ತೇನೆಂತ ಅಲ್ಲಿ ರಾಜನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆ ದಾರಿಯ ಒಂದು ಶ್ರಮದಲ್ಲಿ ಮಧ್ಯದಲ್ಲಿ ಹಸಿವಿಗಾಗಿ ಆತನ ಹೆಂಡತಿ ಕೊಟ್ಟಂಥ 4 ರೊಟ್ಟಿಯನ್ನು ಆತ ಕಟ್ಟಿಕೊಂಡು ಹೋಗ್ತಾನಂತೆ. ಮಧ್ಯಾಹ್ನದ ಹೊತ್ತಿನಲ್ಲಿ ಆ ರೊಟ್ಟಿಯನ್ನು ತಿನ್ನುವಂಥ ಸಂದರ್ಭದಲ್ಲಿ ಹಸಿದ ಒಂದು ದನ ಮತ್ತು ತನ್ನ 3 ಕರುಗಳೊಂದಿಗೆ ಅದು ಬರ್ತದೆ.
ಈ ರೀತಿಯಾಗಿ ಬಂದಂತಹ ಈ ಮೂರು ನಾಲ್ಕು ದನಗಳಿಗೆ ಆಕೆ ಕೊಟ್ಟಿದ್ದಂತಹ ಯಾಕಂದ್ರೆ ಇವನು ತಿನ್ನುವಂತ ಸಂದರ್ಭದಲ್ಲಿ ಅವುಗಳು ಹಸಿದಿತ್ತು ಇವನನ್ನೇ ನೋಡ್ತಾ ಇತ್ತು ಇವನು ಮೊದಲೇ ಸಾತ್ವಿಕನಾಗಿದ್ದರಿಂದ ದಾನ ಧರ್ಮವನ್ನು ಮಾಡುವಂತಹ ಬುದ್ಧಿ ಇದ್ದರಿಂದ ಆ ನಾಲ್ಕನ್ನು ಕೊಟ್ಟು ಆತ ರಾಜನಲ್ಲಿಗೆ ಹೋಗ್ತಾನಂತೆ ರಾಜ ಕೇಳ್ತಾನೆ ಯಾಕೆ ಬಂದದ್ದು ಅಂತ ಹಾಗಾದ್ರೆ ನಾನು ಮಾಡಿದಂತಹ ಪುಣ್ಯವನ್ನು ನಿಮಗೆ ಕೊಟ್ಟು ಸ್ವಲ್ಪ ನನ್ನ ಜೀವನೋಪಾಯಕ್ಕಾಗಿ ನಿಮ್ಮಿಂದ ಏನಾದರೂ ದವಸ ಧಾನ್ಯಗಳನ್ನು ಪಡ್ಕೊಂಡು ಹೋಗುವಂತ ರಾಜ ಸಹಜವಾಗಿ ಕೇಳ್ತಾನೆ ತ್ರಿಕಾಲ ಜ್ಞಾನಿಯಾಗಿದ್ದಾನೆ ಆದರೆ ನೀನು ಮಾಡಿದಂಥ ಪುಣ್ಯಗೇನು ಉಂಟು ಅಂತ ಆಗ ನಾನು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೇನೆ ರಾಜ ಜ್ಞಾನ ದೃಷ್ಟಿಯನ್ನು ನೋಡ್ತಾನೆ ಹೋ ಅದಕ್ಕೆ ಆ ಫಲಕ್ಕೆ ನಿನಗೆ ಒಂದು ತಿಂಗಳಿಗಾಗುವಷ್ಟು ದವಸ ಧಾನ್ಯವನ್ನು ಕೊಡಬೇಕು ಇವನಿಗೆ ಗಾಬರಿ ಆಗ್ತದೆ ಹಾಗಾದರೆ ಇನ್ನು ಮುಂದಿನ ಜೀವನ ಅದು ಬೇಡ ತೀರ್ಥಕ್ಷೇತ್ರಗಳಿಗೆ ಸಂದರ್ಶನ ಮಾಡಿದ ಆ ಪುಣ್ಯವನ್ನು ನಿಮಗೆ ಕೊಡ್ತೇನೆ ಇದು ಆರು ತಿಂಗಳಿಗಾಗುವಷ್ಟು ಕೊಡ್ತೇನೆ ಅಂತ ಹಾಗಾದರೆ ಮತ್ತೆ ಇನ್ನು ನಾನು ಅನೇಕ ಕಡೆಗಳಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿದ್ದೇನೆ ಅದಕ್ಕಾಗಿ ಧನ ವಿನಿಯೋಗ ಮಾಡಿದ್ದೇನೆ ಹಾಗಾದರೆ ಅದರ ಪುಣ್ಯ ಅದೊಂದು ನಿನಗೆ ಒಂದು ವರ್ಷಕ್ಕೆ ಕೊಡಬಹುದು ಅಂತ ಆಗ ಇವನಲ್ಲಿ ಕಣ್ಣೀರು ಬರ್ತಂತೆ ಒಂದು ವರ್ಷದವರೆಗೆ ನಾನು ಮತ್ತೆ ಮುಂದಕ್ಕೆ ಏನು ಮಾಡಬಹುದು ಅಂತ ಆಗ ತ್ರಿಕಾಲಜ್ಞಾನಿಯಾಗಿದ್ದ ರಾಜ ಹೇಳ್ತಾನೆ ನಿನ್ನಲ್ಲಿ ಇನ್ನೊಂದು ಪುಣ್ಯದ ಗಂಟುಂಟು ಆ ಗಂಟನ್ನು ನೀನು ಕೊಡುವುದಿದ್ರೆ ಆ ಪುಣ್ಯವನ್ನು ನನಗೆ ದಾನವಾಗಿ ಕೊಡುವುದಿದ್ರೆ ನೀನು ಜೀವನ ಪರ್ಯಂತ ನಿನಗೆ ದವಸ ಧಾನ್ಯವನ್ನು ಕೊಡ್ತೇನೆ ಅಂತ ಇವನಿಗೆ ಗೊತ್ತಿಲ್ಲ ಏನು ಮಾಡಿದ ಪುಣ್ಯ ಅಂತ ಇವನೇ ಕೇಳ್ತಾನೆ ಹಾಗಾದ್ರೆ ಯಾವ ಪುಣ್ಯ ಅಂತ ನೀನು ಇವತ್ತು ನನ್ನ ಸಂದರ್ಶನಕ್ಕಾಗಿ ಬರುವಾಗ ದಾರಿಯಲ್ಲಿ ಆ ಹಸುಗಳಿಗೆ ನೀನು ತಂದಿದ್ದಂಥ ರೊಟ್ಟಿಯನ್ನು ನಿನ್ನ ಹಸಿವನ್ನು ಲೆಕ್ಕಿಸದೆ ನೀನು ದಾನ ಮಾಡಿದೀಯಲ್ಲ ಕೊಟ್ಟಿಯಲ್ಲ ಆ ಪುಣ್ಯ ಅಂತ ಹೇಳುವಂಥದ್ದು ಅಪರಿಮಿತವಾದದ್ದು ನಿನ್ನ ಜೀವನ ಪರ್ಯಂತವರೆಗೂ ನಿನಗೆ ಆ ಪುಣ್ಯ ಅಂತ ಹೇಳುವಂಥದ್ದು ಇರ್ತದೆ ಮುಂದಕ್ಕೂ ಆ ಪುಣ್ಯ ಇರ್ತದೆ ಅದಕ್ಕೆ ಹೇಳುವುದು ನಾವು ಹಸುವಿಗೆ ನಾವು ದಾನವನ್ನು ಯಾಕೆ ಮಾಡಬೇಕು ಅದರ ಪುಣ್ಯ ಎಷ್ಟು ಎಂಬುದು ಅದಕ್ಕೆ ಲೆಕ್ಕ ಇಲ್ಲದಷ್ಟು ಪುಣ್ಯ ನಾವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಉಂಟು ಹೀಗೆ ಆ ರಾಜನು ಆ ಹಸುವಿಗೆ ಆತನು ಕೊಟ್ಟಂತಹ ರೊಟ್ಟಿಯ ಆ ಪುಣ್ಯವನ್ನು ಪಡ್ಕೊಂಡು ಅವನಿಗೆ ಜೀವನ ಪರ್ಯಂತವಾದಂತಹ ದವಸ ಧಾನ್ಯವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾನಂತೆ ಹಾಗೆ ಈ ಹಸಿದವರಿಗೆ ಅನ್ನವನ್ನು ನೀಡುವಷ್ಟು ದೊಡ್ಡದಾದಂತಹ ದಾನ ಮತ್ತೊಂದು ಇಲ್ಲ ಎಂಬುದನ್ನು ನಾನು ಈ ಕಥೆಗಳಿಂದ ಅಥವಾ ಈ ಸಂದರ್ಭದಿಂದ ವೀಕ್ಷಕರಿಗೆ ತಿಳಿಸುತ್ತಾ ನೀವು ಕೂಡ ಈ ರೀತಿಯಲ್ಲಿ ಯೋಚಿಸಿ ಶ್ರೇಷ್ಠರಾಗಿ ದಾನ ಶೂರರಾಗಿ ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.